ಇನ್ನು ನಾವು ಕೆಲಸ ಮಾಡಿ ಸೋಲನ್ನ ಅನುಭವಿಸಿದ್ದೇವೆ ಅಂತ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮಂಗಳೂರಿನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ನಾವು ಕೆಲಸ ಮಾಡಿ ಸೋಲನ್ನ ಅನುಭವಿಸಿದ್ದೇವೆ ನಾನು ಅಭಯ ಚಂದ್ರ ಜೈನ್ ಮಿಥುನ್ ರೈ ಕೆಲಸ ಮಾಡಿ ಸೋತಿದ್ದೇವೆ ಮತೀಯ ಮಾರ್ಗದಲ್ಲಿ ಬಿಜೆಪಿ ಮೀನುಗಾರರ ಮತ ಪಡೆದಿದೆ ಸಿಎಂ ಪ್ಯಾಕೇಜ್ ನಲ್ಲಿ ಮೀನುಗಾರರಿಗೆ ಏನೂ ಇಲ್ಲ ಮೀನುಗಾರರಿಗೆ ಪ್ಯಾಕೇಜ್ ನಲ್ಲಿ ಏನನ್ನೂ ಕೂಡ ಘೋಷಣೆಯನ್ನ ಮಾಡಿಲ್ಲ ಸಾಲ ಮಾಡಿದ ಎಲ್ಲಾ ವರ್ಗದ ಜನರು ಕಷ್ಟದಲ್ಲಿದ್ದಾರೆ ಸಾಲ ಮಾಡಿದ ಮೀನುಗಾರರ ಸಾಲ ಮನ್ನಾ ಮಾಡಲು ಪ್ರಯತ್ನಿಸಬೇಕು ಕೇಂದ್ರ ರಾಜ್ಯ ಸರ್ಕಾರ ಮೀನುಗಾರರಿಗೆ ಸಹಾಯ ಮಾಡಬೇಕಾಗಿದೆ ಎಂದು ಮಂಗಳೂರಿನಲ್ಲಿ ಮಾಜಿ ಸಚಿವ ಮುಖಂಡ ಪ್ರಮೋದ್ ಮಧ್ವರಾಜ್ ಹೇಳಿಕೆಯನ್ನ ನೀಡಿದ್ದಾರೆ ಪ್ಯಾಕೇಜ್ ಘೋಷಣೆ ಮಾಡುವಾಗ ಒಂದು ಲೆಕ್ಕದಲ್ಲಿ ಅಭಯ ಚಂದ್ರ ಜೈನ್ರು ನಾನು ಎಲ್ಲ ಮಿಥುನ್ರು ಎಲ್ಲ ಸೋಲಿಕ್ಕೆ ಒಂದು ಲೆಕ್ಕದಲ್ಲಿ ಮೀನುಗಾರರ ಮನಸ್ಸನ್ನ ನಾವು ಕೆಲಸ ಮಾಡಿದ್ದು ಕೆಲಸ ಮಾಡಿ ನಮಗೆ ಸೋಲಾದದ್ದು ಆದರೆ ಮತೀಯ ರೀತಿಯಲ್ಲಿ ಅಥವಾ ಭಾವನಾತ್ಮಕವಾಗಿ ಮೀನುಗಾರರನ್ನ ಬಳಸಿಕೊಂಡು ಭಾರತೀಯ ಜನತಾ ಪಕ್ಷ ಮೀನುಗಾರರ ಮತಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿ ಅಟ್ ಲೀಸ್ಟ್ ಅವರಿಗೆ ಒಂದು ಪ್ಯಾಕೇಜ್ ನಲ್ಲಿ ಅದು ಎಷ್ಟು ಮುಟ್ಟದೋ ಮುಟ್ಟೋದಿರೋ ಅದು ಬೇರೆ ವಿಚಾರ ನಮ್ಮನ್ನು ಕೂಡ ಕೇಳಿದ್ದಾರೆ ಮೀನುಗಾರರನ್ನ ಕೂಡ ಕಾಳಜಿ ವಹಿಸಿದ್ದಾರೆ ಅಂತಕ್ಕಂಥ ಒಂದು ಭಾವನೆ ಬರುವಂತದ್ದು ರೀತಿಯಲ್ಲಿ ಒಂದು ಪ್ಯಾಕೇಜ್ ನಲ್ಲಿ ಏನಾದರೂ ಘೋಷಣೆ ಮಾಡಬೇಕು ಮಾಡಬೇಕಾಗಿತ್ತು ಎಂತಕ್ಕಂತ ಒಂದು ಅಭಿಪ್ರಾಯವನ್ನು ಸಲ್ಲಿಸುತ್ತಾ ಇನ್ನೂ ಕಾಲ ಮಿಕ್ಕಿಲ್ಲ ನಾನು ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿಶೇಷವಾದ ಪ್ಯಾಕೇಜ್ ವಿಶೇಷವಾಗಿ ಸಾಲ ಮಾಡಿರ್ತಕ್ಕಂಥ ಮೀನುಗಾರರು ಇವತ್ತು ಸಾಲ ಮಾಡಿದಂಥ ಎಲ್ಲ ವರ್ಗದ ಜನರು ಕಷ್ಟದಲ್ಲಿದ್ದಾರೆ ಆದರೆ ಸಾಲ ಮಾಡಿರ್ತಕ್ಕಂಥ ಮೀನುಗಾರರು ಅದು ದೋಣಿಗಳನ್ನು ನಿರ್ಮಾಣ ಮಾಡುವಾಗಿರ್ಬೋದು ಕೈಗಾರಿಕೆಯ ವಿಚಾರದಲ್ಲಿರ್ಬೋದು ವ್ಯಾಪಾರಕ್ಕಾಗಿರ್ಬೋದು ಸಣ್ಣ ಸಣ್ಣ ಸಾಲಗಳಿರ್ಬೋದು ಅದಕ್ಕೆ ಒಂದು 6 ತಿಂಗಳ ಮಟ್ಟಿಗಾದರೂ ಮುಂದೂಡುವಂತ ಅವರ ಕಂತು ಕಟ್ಟುವಂತದ್ದನ್ನು ಮುಂದೂಡುವ ಮೂಲಕ ಅಥವಾ ಸ್ವಲ್ಪ ಬಡ್ಡಿಯಲ್ಲಿ ಮನ್ನಾ ಮಾಡುವಂತ ಮೂಲಕ ಮೀನುಗಾರರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಪಾಪ ಇನ್ನೀಗ ಮೇ ತಿಂಗಳು ಮುಗಿತಾ ಬಂತು ಸೈಕ್ಲೋನ್ ಬರ್ತದೆ ಕೋವಿಡ್ ಬರ್ತದೆ ಲಾಕ್ಡೌನ್ ಆಗುತ್ತೆ ಪುನಃ ಜೂನ್ ಜುಲೈ ರಜೆ ಆಗುತ್ತೆ ಇನ್ನು ಬೇರೆ ರಾಜ್ಯಗಳಲ್ಲಿ ನಾನು ಮೀನುಗಾರಿಕಾ ಮಂತ್ರಿಯಾಗಿದ್ದಾಗ ಏಕರೂಪ ಶಾಸನವನ್ನು ಇಡೀ ರಾಷ್ಟ್ರದಲ್ಲಿ ತರಬೇಕು ಅಂತ ಬಹಳ